ಹಲೋ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ವ್ಲಾಗ್ಸ್. ನಾನಿವತ್ತು ನಿಮ್ಮನ್ನೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಿರುವಂತ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರೋ ತರ ವೆದರ್ ಅಂತೂ ಇತ್ತು. ಮಳೆ ಬರೋ ವೆದರ್ ಅಲ್ಲಿ ಅಂತೂ ಟೂ ವೀಲರ್ ಅಲ್ಲಿ ಹೋಗೋ ಮಜಾನೇ ಬೇರೆ. ಈ ವೆದರ್ಗಂತೂ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಸೊ ಲೇಟ್ ಮಾಡದೆ ಬನ್ನಿ, ಆ ಜಾಗ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಕನಕಪುರ ಮೇನ್ ರೋಡಲ್ಲಿ ಲಾಸ್ಟ್ ಮೆಟ್ರೋ ಸ್ಟೇಷನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲೇ ನಿಮಗೆ ಈ ಗೌಡ್ದಿಸ್ ಕಿಚನ್ ಅನ್ನೋದು ಕಾಣಿಸುತ್ತೆ. ಗೌಡ್ದಿಸ್ ಕಿಚನ್ ಅಂದ ತಕ್ಷಣ ನಿಮಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ, ಇದನ್ನು ಹೆಣ್ಮಕ್ಳೇ ನಡೆಸ್ಕೊಂಡು ಹೋಗ್ತಿರೋದು ಅಂತ. ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸಲ ವಿಸಿಟ್ ಮಾಡ್ತಾ ಇದ್ದೀರಾ, ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಚೆಕ್ ಮಾಡಿ, ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ನಾಲ್ಕು ಜನರ ಮುಂದೆ ತುಂಬ ಚೆನ್ನಾಗಿ ಬಾಳಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ನಮ್ಮ ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ. ಮನೆ ಕೆಲಸ ಆಗಿರ್ಬೋದು, ಹೊರಗಡೆ ಕೆಲಸ ಆಗಿರ್ಬೋದು, ಆಫೀಸ್ ವರ್ಕ್ಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮ್ಮ ಹೆಣ್ಮಕ್ಳು ಇವಾಗ ನಂಬರ್ ಒನ್ನಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ದುಡಿದು ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೆಣ್ಮಕ್ಳು ತೋರಿಸ್ಕೊಡ್ತಾರೆ. ಆವಾಗ್ಲಿಂದ ನಾನೇ ಮಾತಾಡ್ತಿದ್ದೀನಿ, ನಿಮಗೆ ಜಾಸ್ತಿ ಬೋರ್ ಓಡಿಸಲ್ಲ, ಬನ್ನಿ ಅವ್ರನ್ನ ಕೂಡ ಕೇಳೋಣ. ಇನ್ನೂ ತುಂಬ ಡೀಟೇಲ್ ಆಗಿ ಗೌಡ್ದಿಸ್ ಕಿಚನ್ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ? ಮ್ಯಾಮ್ 5 months ಆಯಿತು ಶುರು ಮಾಡಿ. ಹೇಗೆ ನಡೀತಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಕೇಳಿ, ಏನಾದರೂ ಹೇಳಿ ಮ್ಯಾಮ್ ಹೋಟೆಲ್ ಬಗ್ಗೆ. ಹೋಟೆಲ್ ಬಗ್ಗೆ ಹೇಳೋದೇನಿದೆ, ಗೌಡ್ದಿಸ್ ಎಲ್ಲ ಹೆಣ್ಮಕ್ಳು ಸೇರಿ ಮಾಡಿರೋದು. ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಶುರು ಮಾಡಿದ್ದು. ಪ್ರೀವಿಯಸ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ವರ್ಕ್ ಮಾಡ್ತಾ ಇದ್ರೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೊಸದಾಗಿ ಒಂದು ನಾವೇ ಓನಾಗಿ ಶುರು ಮಾಡೋಣ ಅಂತೇಳಿ ಮಾಡಿದ್ದು. ಹೆಣ್ಮಕ್ಳಾದ್ರಿಂದ ಎಸ್ಪೆಷಲಿ ಅಡುಗೆನಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮನೆ ಅಡುಗೆನ ಇಲ್ಲಿ ತಂದಿದ್ದೀವಿ. ಸೊ ಮನೆ ಕೈ ರುಚಿಲ್ಲ, ಮನೆಯಲ್ಲಿ ಏನು ನಾವು ಅಡುಗೆ ಮಾಡ್ತೀವಿ ಸೇಮ್ ಥಿಂಗ್ ಇಲ್ಲೂ ನಾವು ಮಾಡೋದು. ಯಾವುದೇ ರೀತಿ ಹೋಟೆಲ್ ಶೈಲಿನಲ್ಲಿ ಇರಲ್ಲ. ಅದ್ರ ಜೊತೆಗೆ ಎಲ್ಲ ಹೆಣ್ಮಕ್ಳಿಗೆ ಇರೋದ್ರಿಂದ ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಕೆಲಸಕ್ಕೆ ಯಾರೇ ಬಂದರು. ಸೊ ಕೆಲಸಕ್ಕೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಚಪ್ಪಿತ್ತು ಅಂತಂದರೆ ಅವ್ರನ್ನ ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಅದರಲ್ಲಿ ಹೆಣ್ಮಕ್ಳು ಬಂದಿರೋ ಕಸ್ಟಮರ್ಸ್ ಏನಾದರೂ ರಿವ್ಯೂ ಕೊಡ್ತಾರಾ ಇಲ್ಲೇ? ಹೌದು ಮ್ಯಾಮ್, ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಸ್ಪೈಸಿ ಬಗ್ಗೆನೂ ತುಂಬ ಚೆನ್ನಾಗಿ ಕಮೆಂಟ್ಸ್ ಕೊಡ್ತಾರೆ. ಸ್ಪೈಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮನೆಯಲ್ಲಿ ಊಟ ಮಾಡಿದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಐಡಿಯಾ ಬಂತು ನಿಮಗೆ ಇದು ಮಾಡಬೇಕಂತ? ಇದೇ ಇರುತ್ತಲ್ವಾ ಕಮಿಟ್ಮೆಂಟ್ಸ್ ಅಂತ ಅಂದ್ಬಿಟ್ಟು, ಹೆಣ್ಮಕ್ಳು ಅಂದ್ಮೇಲೆ ಕಮಿಟ್ಮೆಂಟ್ಸ್ ಅನ್ನೋದು ಇದೇ ಇರುತ್ತೆ. ಸೊ ಹಂಗಾಗಿ ಆ ಮುಖಾಂತರ ನಾವು ಏನಾದ್ರು ಮಾಡಬೇಕು ಅಂತ ಅಂದ್ರೆ ನಮ್ಗೆ ಗೊತ್ತಿರೋ ವಿದ್ಯೆನಲ್ಲೇ ನಾವು ಮುಂದುವರಿಬೋದು. ಏನೇನು ಸಿಗುತ್ತೆ ಐಟಮ್ಸ್ ಇಲ್ಲಿ? ಮ್ಯಾಮ್ ಚಿಲ್ಲಿ ಚಿಕನ್ ಇದೆ, ಚಿಕನ್ ಚಾಪ್ಸ್ ಬರುತ್ತೆ, ಮತ್ತೆ ಕಬಾಬ್ ಇದೆ, ಗುಂಟೂರು ಚಿಕನ್ ಇದೆ, ಮತ್ತೆ ಪೆಪ್ಪರ್ ಡ್ರೈ, ಗೀ ರೋಸ್ಟು. ಮಟನ್ ಅಲ್ಲಿ ಅಂತ ಅಂದ್ರೆ ಬೋಟಿ ಫ್ರೈ ಮತ್ತೆ ಕೈಮಾ. ಗೌಡ್ದಿಸ್ ಫೇಮಸ್ ಏನಿಲ್ಲಿ? ಫೇಮಸ್ ಕೈಮಾ ಮತ್ತೆ ಬೋಟಿ ಫ್ರೈ, ಗುಂಟೂರು ಚಿಕನ್ನು. ಇವಾಗ ಜಾಸ್ತಿ ಗೀ ರೋಸ್ಟ್ ಚಿಕನ್ ಜಾಸ್ತಿ ಹೋಗ್ತಾ ಇದೆ. ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಕೇಳಿದ್ರಲ್ಲ ಅವ್ರ ಮಾತನ್ನ ಕೇಳಿದ್ರೆ ಯಾರಿಗೆ ತಾನೇ ಇನ್ಸ್ಪೈರ್ ಆಗಲ್ಲ ಹೇಳಿ. ನಾಲ್ಕು ಜನ ಫ್ರೆಂಡ್ಸ್ ಸೇರಿ ಈ ಗೌಡ್ದಿಸ್ ಕಿಚನ್ ಅಂತ ಓಪನ್ ಮಾಡಿದ್ದಾರೆ. ಮುಂಚೆ ಎಲ್ಲ ಗಾದೆ ಇತ್ತಂತೆ, ಎರಡು ಜನ ಒಂದೇ ಕಡೆ ಸೇರಲ್ಲ ಅಂತ. ಅದನ್ನು ಬ್ರೇಕ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಜೀವನ ಪೂರ್ತಿ ಬೇರೆಯವ್ರ ಕೈ ಕೆಳಗಡೆನೆ ದುಡಿಬೇಕಾಗತ್ತೆ ಅಂತ ಫ್ರೆಂಡ್ಸ್ ಎಲ್ಲ ಅವರು ಮಾತಾಡಿಕೊಂಡು ಈ ಗೌಡ್ದಿಸ್ ಕಿಚನ್ ಅನ್ನೋದನ್ನ ಓಪನ್ ಮಾಡಿದ್ದಾರೆ. ಇದರದ್ದು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ನ ನಾನು ನಿಮಗೆ ಕ್ಯಾಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಈ ಥರ ಹೆಣ್ಮಕ್ಳುಗಳನ್ನ ಸಪೋರ್ಟ್ ಮಾಡಿ ಬೆಳೆಸೋದ್ರಿಂದ ಇನ್ನೂ ನಾಲ್ಕು ಜನ ಹೆಣ್ಮಕ್ಳು ಇನ್ಸ್ಪೈರ್ ಆಗಿ ಇದೇ ಥರ ಜೀವನನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಕೆಲವೊಂದು ಹೆಣ್ಮಕ್ಳು ಜೀವನ ಗಂಡ ಮಕ್ಕಳು ಅತ್ತೆ ಮಾವ ಈ ಥರ ವಿಚಾರಗಳಲ್ಲೇ ಕಳೆದೋಗ್ಬಿಡುತ್ತೆ. ಅವ್ರ ಮನಸ್ಸಲ್ಲೂ 108 ಆಸೆ ಕನಸುಗಳು ಇಟ್ಕೊಂಡಿದ್ರು ಕೂಡ ಅದನ್ನು ಬೆಳಕಕ್ಕೆ ತರೋದಕ್ಕಾಗಲ್ಲ. ನೀವು ಅಥವಾ ನಾವು ಎಲ್ಲ ಸೇರಿ ಈ ಥರದವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ 4 ಜನ ಇನ್ಸ್ಪೈರ್ ಆಗಿ ಕೂಡ ಅವರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಿಮಗೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಚಿಲ್ಲಿ ಚಿಕನ್, ಪೆಪ್ಪರ್ ಡ್ರೈ ಆ್ಯಂಡ್ ಪುದೀನಾ ಚಿಕನ್, ಮಟನ್ ಬೋಟಿ, ಮಟನ್ ಕೈಮಾ, ಪರೋಟಾ ಮೀಲ್ಸ್, ಈ ಥರ ತುಂಬಾ ವೆರೈಟೀಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಜನ ಕೂಡ ಟೈಮ್ ಆಗ್ತಾ ಆಗ್ತಾ ತುಂಬಾ ಕ್ರೌಡೆಡ್ ಆಗಿದ್ರು. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ನಿಮಗೆ ಪೂರ್ತಿಯಾಗಿ ಕ್ಲಿಪ್ಪಿಂಗ್ಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನನ್ನ ಮುಂದಿನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲೂ ನನಗೂ ಮಾಡೋದಕ್ಕೆ ತುಂಬಾ ಉತ್ಸಾಹ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.